ಬಸವ ಟಿವಿಯ ವೀಕ್ಷಕ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು ಶರಣು ಶರಣಾರ್ಥಿ ಯಾವುದೇ ಹಬ್ಬ ಹುಣ್ಣಿಮೆಗಳಲ್ಲಿ ನಾವು ಹೊಸ ಬಟ್ಟೆಯನ್ನು ಧರಿಸಿ ಮನೆಗಳಲ್ಲಿ ಸಿಹಿ ತಿಂಡಿಗಳನ್ನು ಮಾಡಿ ಬಹಳ ಸಂಭ್ರಮದಿಂದ ಹಬ್ಬದ ಆಚರಣೆಯನ್ನು ನಾವು ಮಾಡುತ್ತೀವಿ ಪ್ರತಿಯೊಂದು ಹಬ್ಬದಲ್ಲೂ ಕೂಡ ನಾವು ನಮ್ಮ ಅಂತರಂಗದ ಜ್ಯೋತಿಯನ್ನು ಬೆಳಗಿಸಿಕೊಳ್ಳಬೇಕು ಅಜ್ಞಾನ ಅನ್ನುವಂತಹ ಕತ್ತಲೆಯನ್ನು ದೂರ ಮಾಡಿ ಜ್ಞಾನದ ಜ್ಯೋತಿಯನ್ನು ಅತ್ತಿಸಿಕೊಳ್ಳುವುದೇ ಪ್ರತಿಯೊಂದು ಹಬ್ಬದ ಅರ್ಥವಾಗಿದೆ ದೀಪಾವಳಿ ಹಬ್ಬ ಬಂದಿದೆ ಬಲಿಪಾಡ್ಯಮಿ ಮತ್ತು ನರಕ ಚತುರ್ಥಿಯನ್ನು ನಾವು ಆಚರಿಸುತ್ತಾ ಇದ್ದೀವಿ ದೀಪಾವಳಿಗೆ ದೀಪ ಹಚ್ಚಿದ್ರೆ ಸಾಕು ಪಟಾಕಿಗೆ ಬಲಿಯಾಗಿ ನರಕ ಅನುಭವಿಸೋದು ಬೇಡ ಪಟಾಕಿ ಸುಡುವುದರಿಂದ ಪ್ರಕೃತಿಯಲ್ಲಿ ಇರತಕ್ಕಂತ ಗಾಳಿ ವಿಷಮಯವಾಗುತ್ತೆ ರಾಸಾಯನಿಕ ಕಣಗಳು ಉಸಿರಾಟದ ಮೂಲಕ ಶ್ವಾಸಕೋಶವನ್ನು ಸೇರ್ತವೆ ವಯಸ್ಕರಿಗಿಂತ 3 ಪಟ್ಟು ಹೆಚ್ಚು ಉಸಿರಾಡುವ ಮಕ್ಕಳ ಮೇಲೆ ನೇರ ಪರಿಣಾಮ ಆಗುತ್ತೆ ಪಟಾಕಿ ಶಬ್ದ ಬಾಧೆಯಿಂದ ನಾಯಿಗಳ ಕಿವಿ ತಮಟೆ ತೊಂದರೆಯಾಗಿ ನಾಯಿಗಳು ಆಹಾರವನ್ನು ಸೇವಿಸುವುದಿಲ್ಲ ಹಕ್ಕಿ ಪಕ್ಷಿಗಳು ಭಯಗ್ರಸ್ತವಾಗಿ ಉಪವಾಸ ಮಾಡುತ್ತವೆ ಹೃದಯ ಸಮಸ್ಯೆ ಇರತಕ್ಕಂತ ರೋಗಿಗಳಿಗೆ ತೀವ್ರ ಪರಿಣಾಮ ಆಗುತ್ತೆ ಅಸ್ತಮಾ ರೋಗಿಗಳಿಗೆ ಕಾಯಿಲೆ ಉಲ್ಬಣ ಆಗುತ್ತೆ ಪ್ರತಿ ವರ್ಷದಲ್ಲಿ ಪಟಾಕಿ ಬೆಂಕಿ ತಾಕಿ ಸುಮಾರು 6000 ಮಕ್ಕಳು ಕಣ್ಣನ್ನು ಕಳ್ಕೊಳ್ಳುತ್ತಾ ಇದ್ದಾರೆ 25 ಲಕ್ಷದಷ್ಟು ಮಕ್ಕಳು ಮತ್ತು ವಯಸ್ಕರು ಸುಟ್ಟ ಗಾಯಗಳಿಂದ ಆಸ್ಪತ್ರೆ ಸೇರ್ತಾ ಇದ್ದಾರೆ ದಯವಿಟ್ಟು ಪಟಾಕಿ ಸುಡಬೇಡಿ ಇದರಿಂದ ನಾವು ದೇವರ ಶಿಕ್ಷೆಗೆ ಒಳಗಾಗಬೇಕಾಗುತ್ತೆ ವೀಕ್ಷಕ ಬಂಧುಗಳೇ ಪಟಾಕಿ ಹೊಡೆಯುವ ಮುನ್ನ ಸ್ವಲ್ಪ ಯೋಚಿಸಿರಿ ದೇವರು ನಮಗೆ ಉಸಿರಾಡಲು ಗಾಳಿ ಕೊಟ್ಟಿದ್ದಾನೆ ಇದನ್ನು ಕೆಡಿಸಲು ನಮಗೆ ಏನಿದೆ ಅಧಿಕಾರ ಮರಗಿಡಗಳು ಆಮ್ಲಜನಕವನ್ನು ಉತ್ಪತ್ತಿ ಮಾಡುತ್ತವೆ ಈ ಆಮ್ಲಜನಕಕ್ಕೆ ವಿಷವನ್ನು ರಾಸಾಯನಿಕವನ್ನು ಬೆರೆಸೋದಿಕ್ಕೆ ನಮಗೆ ಏನು ಅಧಿಕಾರ ಇದೆ ಪರಿಸರ ರಕ್ಷಣೆ ಮನುಕುಲದ ಹಕ್ಕು ಪರಿಸರದ ಮೇಲೆ ದೌರ್ಜನ್ಯವೆಸಗಲು ನಮಗೆ ಏನಿದೆ ಅಧಿಕಾರ ಹಣದ ದರ್ಪ ಮತ್ತು ಪ್ರತಿಷ್ಠೆ ತೋರಿಸಿಕೊಳ್ಳಲು ನಾವು ಪಟಾಕಿಯನ್ನು ಹೆಚ್ಚು ಸುಟ್ಟು ಶಬ್ದವನ್ನು ಶಬ್ದ ಮಾಲಿನ್ಯವನ್ನು ಉಂಟುಮಾಡುತ್ತಾ ಇದ್ದೀವಿ ಇದಕ್ಕೆ ನಮಗೆ ಯಾರು ಅಧಿಕಾರ ಕೊಟ್ಟಿದ್ದು ಹಾಗಾದ್ರೆ ದೀಪಾವಳಿ ಆಚರಿಸುವುದು ಹೇಗೆ ಮನೆಗಳನ್ನು ವಿದ್ಯುತ್ ದೀಪ ಅಥವಾ ಎಣ್ಣೆ ದೀಪಗಳಿಂದ ಅಲಂಕರಿಸಿ ಮನೆಯವರೆಲ್ಲ ಒಟ್ಟಾಗಿ ಕುಳಿತುಕೊಂಡು ಪೂಜೆ ಮಾಡ್ರಿ ಭಕ್ತಿಯಿಂದ ದೇವರ ಭಜನೆ ಮಾಡ್ರಿ ಪಟಾಕಿ ಹಣದಿಂದ ಶಾಲಾ ಮಕ್ಕಳ ಶಾಲಾ ಶುಲ್ಕವನ್ನು ಕಟ್ಟ್ರಿ ಪಟಾಕಿ ಹಣದಲ್ಲಿ ಮಕ್ಕಳಿಗೆ ಏನಾದರೂ ನೆನಪಿನ ಕಾಣಿಕೆಯನ್ನು ತಂದು ಕೊಡ್ರಿ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ಆ ಸರ್ಕಾರಿ ಆಸ್ಪತ್ರೆ ಇರತಕ್ಕಂತ ರೋಗಿಗಳಿಗೆ ಒಂದು ಔಷಧಿಯನ್ನು ಕೊಡಿಸಿ ಪಟಾಕಿ ಹಣವನ್ನು ಹಣದಲ್ಲಿ ನೀವು ಒಂದು ಡಯಾಲಿಸಿಸ್ ರೋಗಿಗೆ ಚಿಕಿತ್ಸೆ ಕೊಡಿಸಿ ಇದು ನಿಜವಾದಂತಹ ಅರ್ಥ ಒಂದು ಹಬ್ಬ ಆಚರಣೆ ಮಾಡಲಿಕ್ಕೆ ಒಂದು ನಿಜವಾದ ಅರ್ಥ ಆಗುತ್ತೆ ಇದು ಬಸವ ಟಿವಿಯ ಮನವಿ ಶರಣು ಶರಣಾರ್ಥಿ ಯಾರು ದಯವಿಟ್ಟು ಪಟಾಕಿ ಹೊಡಿಬೇಡಿ ಬಸವ ಗುರು.